ಪ್ರಧಾನಿ ಮೋದಿ ವಿರುದ್ಧ ಶಾಸಕ ರಾಜು ಕಾಗೆ ನಾಲಿಗೆ ಹರಿಬಿಟ್ಟ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಶಾಸಕ ಮಹೇಶ್ ತೆಂಗಿನಕಾಯಿ, ಇದು ಕಾಂಗ್ರೆಸ್ ಸಂಸ್ಕೃತಿ ತೋರಿಸುತ್ತದೆ ಎಂದು ಕಿಡಿಕಾರಿದ್ದಾರೆ. ದೇಶದ ಪ್ರಧಾನಿ ಕುರಿತು ಈ ರೀತಿ ಹೇಳಿಕೆ ಸರಿಯಲ್ಲ. ಆಕಾಶಕ್ಕೆ ಉಗುಳಿದರೆ ಅವರ ಮುಖಕ್ಕೆ ಸಿಡಿಯುತ್ತದೆ ಅನ್ನೋದು ಅರ್ಥ ಮಾಡಿಕೊಳ್ಳಬೇಕು. ಈ ರೀತಿಯ ಭಾಷೆ ಬಳಕೆ ಸರಿಯಲ್ಲವೆಂದು ಹೇಳಿದ್ರು. ಅಲ್ಲದೆ ಗ್ಯಾರಂಟಿ ರದ್ದು ಕುರಿತು ರಾಜು ಕಾಗೆ ಹೇಳಿಕೆ ವಿಚಾರವಾಗಿ ಮಾತನಾಡಿ, ಸಿಎಂ ನೇರವಾಗಿ ಹೇಳೋ ಬದಲಿಗೆ ಕಾಂಗ್ರೆಸ್ ಶಾಸಕರ ಮೂಲಕ ಹೇಳಿಸುತ್ತಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಸೋಲು ಖಚಿತ ಅಂತ ಕಾಂಗ್ರೆಸ್ನವರಿಗೆ ಗೊತ್ತಾಗಿದೆ. ಹೀಗಾಗಿ ಕಾಂಗ್ರೆಸ್ ಶಾಸಕರು ಈ ರೀತಿ ಹೇಳಿಕೆ ಕೊಡುತ್ತಿದ್ದಾರೆ ಎಂದರು. ನೋಡಿ, ಇವತ್ತು ಎಲ್ಲಬಿಲ್ಲದ ನಾಲಿಗೆ ಅಂತಂದೇಳಿ ಏನಾದರೂ ಮಾತಾಡಿದ್ರೆ ಅದಕ್ಕೆ ಅರ್ಥ ಸಿಗಂಗಿಲ್ಲ. ದಯವಿಟ್ಟು ನಾನು ಕಾಂಗ್ರೆಸ್ನ ಎಲ್ಲ ನಾಯಕರಲ್ಲಿ ವಿನಂತಿ ಮಾಡ್ತೇನೆ. ಈಗ ರಾಹುಲ್ ಗಾಂಧಿ ಬಗ್ಗೆ ನಾನೇನು ಅಪಸ್ವರವಾಗಿ ಮಾತಾಡಿದ್ರೆ ಸರಿಯಾಗತ್ತಾ? ಅದು ಸರಿಯಲ್ಲ. ನಾವು ಮಾತಾಡೋದು ನಮ್ಮ ಸಂಸ್ಕೃತಿಯನ್ನು ತೋರಿಸ್ಕೊಡುತ್ತೆ. ಇವತ್ತೇನು ನೀವು ನೆಕ್ತಿರೋಪಾಗ್ತೀರ ಎಂದಿರಲ್ಲ, ಇದು ರಾಜು ಕಾಗಿನ ಸಂಸ್ಕೃತಿ, ಇದು ಕಾಂಗ್ರೆಸ್ ಪಾರ್ಟಿ ಸಂಸ್ಕೃತಿ, ಅದನ್ನು ತೋರಿಸ್ಕೊಡುವಂಥ ಕೆಲಸ ಅವ್ರು ಮಾಡಕತ್ತಾರ. ಆದರೆ ಜನ ಭಾಳ ಪ್ರಬುದ್ಧರಿದ್ದಾರೆ, ದೇಶದ ಜನ, ಕರ್ನಾಟಕ ರಾಜ್ಯದ ಜನ ಇದ್ರ ಬಗ್ಗೆ ಸಂಪೂರ್ಣವಾಗಿ ತೀರ್ಮಾನ ತಗೊಂತಾರೆ. ನೀವು ಈ ರೀತಿಯಾದಂಥ ಹೇಳಿಕೆ ಕೊಡೋ ಮುಖಾಂತರ ಆಕಾಶಕ್ಕೆ ಉಗುಳಿದ್ರೆ ಆಕಾಶಕ್ಕೆ ಏನಾಗಂಗಿಲ್ಲ, ಹೊಳ್ಳಿ ಸಿಡಿದು ನಿಮ್ಗೆ. ಅಷ್ಟು ರಾಜು ಕಾಗೆ ನೆನ್ಪಿಟ್ಕೊಳ್ಳಿ. ನೋಡಿ, ರಾಜು ಕಾಗೆ ಅವರು ಸಿದ್ದರಾಮಯ್ಯನವರು ಮುಂದೆ ಏನು ಹೇಳಬೇಕಂತಲ್ಲ, ಆ ವಿಷಯಗಳನ್ನು ಇವತ್ತು ಅವ್ರ ಮುಖಾಂತರ ಹೇಳಿಸೋ ಕೆಲಸ ಮಾಡ್ಯಾರ. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್, ಹುಬ್ಬಳ್ಳಿ.